ಮಳೆ ಆಗದಂತೆ ಇಂಗಾರಿನಲ್ಲಿಯೂ ಯಹೋನನ್ನು ಬೇಡಿಕೊಳ್ಳಿರಿ ಯಹೋವನು ಮಿಂಚುಗಳನ್ನು ಉಂಟು ಮಾಡುತ್ತಾನೆ ಮನುಷ್ಯರಿಗೆ ಸಮೃದ್ಧಿ ಮಳೆಯನ್ನು ದಯಪಾಲಿಸುತ್ತಾನೆ ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ ವಿಗ್ರಹಗಳ ನುಡಿ ನುಡಿ ನುಡಿಯುವುದು ಹ್ಮ್ ಜೊಳ್ಳು ಕಣಿ ಹೇಳುವರ ಕಣಿ ಹೇಳುವವರು ಕಾಣುವುದು ಸುಳ್ಳು ತಿಳಿಸುವ ಕನಸುಗಳಲ್ಲಿ ಕಲಿತ ಕತ್ತಲೆ ಹೇಳುವ ಸಮಾಧಾನವು ವ್ಯರ್ಥ ಆದ್ದರಿಂದ ನನ್ನ ಜನರು ಟಿಖಾಪಾಲಾಗಿದ್ದಾರೆ ಕುರುಬನಿಲ್ಲದೆ ಕುರುಬನಿಲ್ಲದ ಕಾರಣ ಬಂದಿಗೆ ಒಳಗಾಗಿದ್ದಾರೆ ಇಸ್ರಾಲಿನ ನೂತನ ಬಲ ನನ್ನ ಕೋಪವು ಕುರುಬರ ಮೇಲೆ ದಗೆದಗಿಸುತ್ತದೆ ನಾನು ಹೋತಗಳನ್ನು ದಂಡಿಸುವೆನು ಸೇನಾದೇಶ್ವರನಾದ ಯಹೋವನು ತನ್ನ ಮಂದೆಯ ಮಂದೆಯ ಮಧ್ಯದಿಂದ ವಂಶವನ್ನು ಪ್ರಾರಂಭಿಸಿ ಘನವಾದ ಯುದ್ಧ ಸ್ಥಾನವಾಗಿ ಮಾಡಿಕೊಳ್ಳು ಮಾಡಿಕೊಳ್ಳುವೆನು ಆ ವಂಶದಿಂದ ಮೂಲೆಗಲ್ಲು ಆ ವಂಶದಿಂದ ಮೊಳೆ ಆ ವಂಶದಿಂದ ಯುದ್ಧದ ಬಿಲ್ಲು ಮತ್ತು ಆ ವಂಶದೊಳಗಿಂದ ಸಕಲ ಅಧಿಕಾರಿಗಳು ಉಂಟಾಗುವರು ಇವರು ವಿವರವಾಗಿಯೂ ಆಣೆಯದೊಳಗೆ ಶತ್ರುಗಳನ್ನು ಬೀದಿಗಳಲ್ಲಿ ಕೆಸರಿನ ಕುಳಿದು ಬಿಡುವರು ಯಹೋನು ತಮ್ಮ ಸಂಗಡ ಇದ್ದಾನೆಂದು ಯುದ್ಧ ಮಾಡುವ ಯುದ್ಧ ಮಾಡುವರು ಎದುರಿಸುವ ಸವಾರರು ಬ ಭಂಗ ಪಡುವರು ನಾನು ಯಹುದಿಯ ವಂಶವನ್ನು ಬಲಗೊಳಿಸಿ ಯೋಶೇಪ್ ವಂಶವನ್ನು ಉದ್ಧರಿಸುವೆನು ನನ್ನ ಸೇ ಕನಿಕಾರವು ಅವರ ಮೇಲೆ ಇರುವುದರಿಂದ ಅವರನ್ನು ಹಿಂದಕ್ಕೆ ಬರಮಾಡುವೆನು ಆಗ ನಾನು ಅವರನ್ನು ತಳ್ಳಿ ಬಿಡ ತಳ್ಳಿ ಬಿಡದೆ ಇತ್ತಲಾದ ಇಲ್ಲದಂತೆ ಆಗದು ನಾನು ಅವರ ದೇವರಾದ ಯಹೋನಾಗಿ ಇದ್ದೇನಲ್ಲ ಅವರ ಮೊರೆಯನ್ನು ಆಲಿಸುವೆನು ಹನ್ನೆರಡನೇ ವಚನವರೆಗೆ ಚತರಿದವರ ಹಿಂದಿರುಗುವಿಕೆ ಎಫ್ರೈಮರು ಶೂರನಂತಿರುವರು ದ್ರಾಕ್ಷರಸ ಕುಡಿದಂತೆ ಅವರ ಮನಸ್ಸು ಲಾ ಉತ್ಸಾಹಗೊಳ್ಳುವುದು ಅವರ ಸಂತಾನದವರು ಇದನ್ನು ನೋಡಿ ಸಂತೋಷ ಪಡುವರು ಅವರ ಹೃದಯವು ಯಹೋನಲ್ಲಿ ಆನಂದ ಆನಂದಿಸುವುದು ನಾನು ಅವರನ್ನು ಸಿಳು ಹಾಕಿ ಕರೆದು ಕೂಡಿಸುವೆನು ಅವರನ್ನು ವಿಮೋಚಿಸಿದ್ದೇನಲ್ಲಾ ಅವರು ಹಿಂದೆ ವೃದ್ಧಿಯಾದಂತೆ ಮುಂದೆಯೂ ವೃದ್ಧಿಯಾಗುವರು ನಾನು ಅವರನ್ನು ಜನಾಂಗಗಳೊಳಗೆ ಚೆಲ್ಲಿದರೂ ಅವರು ದೂರ ದೇಶಗಳಲ್ಲಿ ನನ್ನನ್ನು ಸ್ಮರಿಸಿಕೊಂಡು ಸಂತಾನ ಸಮೇತವಾಗಿ ಬದುಕಿ ಬಾಳಿ ಹಿಂದಿರುಗಿ ಬರುವರು ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಹಿಂದಕ್ಕೆ ಕರೆತರುವೆನೋ ಅಶ್ವೂರದಿಂದ ಕೂಡಿಸುವೆನು ಗಿಲ್ಯಾದ್ದು ದೇವನೋನುಗಳ ಪ್ರಾಂತಕ್ಕೆ ವರಮಾಡುವೆನೋ ಅವರಿಗೆ ಸಾಕಾದಷ್ಟು ಸ್ಥಳ ಸಿಕ್ಕದು ಅವರು ಕಷ್ಟವೆಂಬ ಕಡಲನ್ನು ದಾಟಿ ಬರುವರು ಅಲ್ಲ ಕೊಲ್ಲೋಲವಾದ ಸಮುದ್ರವನ್ನು ಭೇದಿಸಿ ಬಿಡುವರು ನೈಲ್ ನದಿ ಎಲ್ಲ ತಳದ ತನಕ ಒಣಗುವುದು ಅಶೂರದ ಗರ್ವವು ತಗ್ ರಾಜದಂಡವು ತಪ್ಪಿ ಹೋಗುವುದು ಅವರು ಯೋವನಲ್ಲಿ ಬಲಗೊಳ್ಳುವರು ಆತನ ಹೆಸರಿನಲ್ಲಿ ನಡೆದುಕೊಳ್ಳುವರು ಇದು ಯಹೋವನ್ನ ನೋಡಿ ದೇವರಿಗೆ ಸ್ತೋತ್ರ ಯು ಸಿಸ್ಟರ್ ಈಗ ಹನ್ನೊಂದನೇ ಅಧ್ಯಾಯ ಒಂದರಿಂದ ಒಂಬತ್ ವರೆಗೂ ಮ್ಯಾಗಿ ಓದ್ಬೇಕಂತ ಕೇಳ್ಕೊತೀನಿ ಲೆಬನೋನೇ ನಿನ್ನ ಬಾಗಿಲುಗಳನ್ನು ಬೆಂಕಿಯು ನಿನ್ನ ದೇವರ ದೇವದಾರುಗಳನ್ನು ನುಂಗಲಿ ತುರಾಯಿ ಮರವೇ ಗೋಳಾಡು ದೇವದಾರು ಬಿದ್ದಿದೆ ಶ್ರೇಷ್ಠ ವೃಕ್ಷಗಳು ನಾಶವಾಗಿವೆ ಭಾಷಾ ಕಿರಿಚಿರಿ ನುಗ್ಗಲಾಗದ ಮನವು ಮನವೂ ಉರುಳಿದೆ ಗರ್ಜಿಸುತ್ತವೆ ನಿನ್ನ ದಟ್ಟಡವಿಯು ಪಾಳಾಗಿದೆ ಒಳ್ಳೆಯ ಕುರುಬನು ಅವನಿಗಾಗುವ ತಿರಸ್ಕಾರ ನನ್ನ ದೇವರಾದ ಯೋಹವನ್ ಹೀಗೆ ಅಪ್ಪಣೆ ಕೊಟ್ಟನು ಕೊಯ್ರಿಗಳ ಮುಂದೆಯನ್ನು ಕಾಯಿಕೊಂಡು ಕೊಳ್ಳುವವರು ಅವುಗಳನ್ನು ಕೊಯ್ದರೂ ನಿರ್ದೋಷಿಗಳೆನಿಸಿಕೊಳ್ಳುವರು ಮಾರುವರು ಯಹೋವನಿಗೆ ಸ್ತೋತ್ರವಾಗಲಿ ಧನವಂತರಾದೇವು ಅಂದುಕೊಳ್ಳುವರು ಆ ಮಂದೆಯ ಕುರುಬರಾದರೂ ಅವುಗಳನ್ನು ಕರುಣಿಸ ಕರುಣಿಸರಲ್ಲ ಯೋಹವನ್ ನಾನು ಲೋಕ ನಿವಾಸಿಗಳನ್ನು ಇನ್ನು ಕರುಣಿಸೇನು ಈಗೋ ಪ್ರತಿಯೊಬ್ಬನನ್ನು ತನ್ನ ತನ್ನ ನೆರೆಯವನ ಹಾಗೂ ನೆರೆಯವನ್ನ ಕೈಗೂ ಅರಸನ ಆ ಒಪ್ಪಿಸಿದೆ ಪುಡಿ ಮಾಡುವರು ಅವರ ಕೈಗೆ ಸಿಕ್ಕಿದ್ದ ಅವರನ್ನು ಉದ್ದಿರಿಸಿವೆನು ಆಗ ನಾನು ದಿನಾವಸ್ಥೆಯಲ್ಲಿದ್ದ ಆ ಕೊಯ್ ಗುರಿಗಳ ಮಂದೆಯನ್ನು ಮೇಯಿಸಿದೆನು ಎರಡು ಕೋಲುಗಳನ್ನು ತೆಗೆದುಕೊಂಡು ಒಂದಕ್ಕೆ ಕನಿಕರವೆಂತಲೂ ಇನ್ನೊಂದಕ್ಕೆ ಒಗ್ಗಟ್ಟೆ ಅಂತೆ ಅವುಗಳಿಂದ ಮಂದೆಯನ್ನು ಮೇಯಿಸಿದೆನು ಒಂದೇ ತಿಂಗಳೊಳಗೆ ಮೂವರು ಕುರುಬರನ್ನು ಅಡಗಿಸಿಬಿಟ್ಟೆನು ಅನಂತರ ನನಗೆ ಕುರಿಗಳ ವಿಷಯವಾಗಿ ತಾಳ್ಮೆ ತಪ್ಪಿತ್ತು ಅವು ನನಗೆ ಬೇಸರಗೊಂಡವು ಆಗ ನಾನು ನಿಮ್ಮನ್ನು ಮೇಯಿಸೆನು ಸಾಯುವುದು ಸಾಯಲಿ ಹಾಳಾಗುವುದು ಹಾಳಾಗಲಿ ಉಳಿದವುಗಳು ಒಂದರ ಮಾಂಸಲೊಂದು ತಿನ್ನಲಿ ಅಂದುಕೊಂಡು ನಾನು ಎಲ್ಲಾ ಜನಗಳೊಂದಿಗೆ ಮಾಡಿಕೊಂಡಿದ್ದ ಒಡಂಬರಿಕೆಯನ್ನು ಭಂಗಪಡಿಸಬೇಕೆಂದು ಎಂಬ ನನ್ನ ಕೋಲನ್ನು ತೆಗೆದು ಕತ್ತರಿಸಿ ಬಿಟ್ಟೆನು ಆಗಲೇ ಮೃದು ಅಧೀನವಾದ ಬಂದೇನು ನನ್ನ ಲಕ್ಷಿಸಿದ ಲಕ್ಷಿಸಿದ ಹ್ಮ್ ತ್ಯಾಂಕ್ ಯು ಸಿಸ್ಟರ್ ಈಗ ಹನ್ನೊಂದನೇ ವಚನದಿಂದ ಹದಿನೇಳನೇ ವಚನವರೆಗೂ ಕಂಬ್ರಮ್ಮ ಸೀತರ ಓದ್ತೀರಾ ಸಿಸ್ಟರ್

ಸಿಸ್ಟರ್ ಹನ್ನೊಂದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಹದಿನೇಳನೇ ನಂತರ ನಾನು ನಿಮಗೆ ಸರಿಯಾಗಿ ತೋರಿ ತೋರಿದ್ದರೆ ನನಗೆ ಸಂಬಳವನ್ನು ಕೊಡಿರಿ ಇಲ್ಲವಾದರೆ ಬಿಡಿರಿ ಅನ್ನಲ್ಲೂ ಅವರು ಮೂವತ್ತು ಮೂವತ್ತು ತೊಲೆ ಬೆಳ್ಳಿಯನ್ನು ತೂಗಿ ತೂಗಿ ನನ್ನ ಸಂಬಳಕ್ಕಾಗಿ ಕೊಟ್ಟರು ಅವರು ಇವನ ಯೋಗ್ಯತೆ ಇಷ್ಟೇ ಎಂದುಕೊಂಡು ನನಗೆ ಕೊಟ್ಟ ಆ ಭಾರಿ ಸಂಬಳವನ್ನು ಯೋಹಾವನು ನೋಡಿ ಅದನ್ನು ಡಬ್ಬಿಗೆ ಹಾಕು ಎಂದು ಅಪ್ಪಣೆ ಅಪ್ಪಣೆ ಮಾಡುವಾಗ ಮಾಡಿದ್ದಾಗ ನಾನು ಆ ಮೂವತ್ತು ತಲಾ ಬೆಳ್ಳಿಯನ್ನು ತೆಗೆದು ಯೋಹಾವನ ಆಲಯದ ಡಬ್ಬಿಗೆ ಹಾಕಿದ್ದೆನು ಕೂಡಲೇ ಯಹುದ್ದಕ್ಕೂ ಇಸ್ರಾಯಿಲಿಗೂ ಇದ್ದ ಸಹೋದರ ಹ್ಮ್ ಸಹೋದರ ಭಾವವನ್ನು ಭಂಗಪಡಿಸಬೇಕೆಂದು ಒಗಟ್ ಒಗಟೆಂಬ ನನ್ನ ನನ್ನ ಎರಡನೆಯ ಕೋಲನ್ನು ಕತ್ತ ಕತ್ತರಿಸಿ ಬಿಟ್ಟೆನು ಮುಖ ಮೂರ್ಖನಾದ ಕುರುಬನು ಆಮೇಲೆ ಯೋಗವನ್ನು ನನಗೆ ಹೀಗೆ ಅಪ್ಪಣೆ ಮಾಡಿ ಮಾಡಿದ್ದನು ನೀನು ಮತ್ತೊಮ್ಮೆ ತಕ್ಕ ಸಲಕರಣೆಗಳನ್ನು ತೆಗೆದುಕೊಂಡು ಮೂಕ ಮೂಕ ಕುರುಬನಂತೆ ನಟಿಸು ನಟಿಸು ಹೀಗೂ ಹೀಗೋ ದೇಶದಲ್ಲಿ ನಾನು ಒಬ್ಬ ಕುರುಬನನ್ನು ಏರ್ಪಡಿಸ್ ಏರ್ಪಡಿಸುವೆನು ಅವನು ಹಾಳಾಗುತ್ತಿರುವ ಕುರಿಗಳನ್ನು ನೋಡಿ ನೋಡಿಕೊಳ್ಳನು ಚದರಿವು ಚದರಿದ್ದವುಗಳನ್ನು ಹುಡುಕು ಹುಡುಕು ಹುಡುಕುವ ಹುಡುಕನು ಊನ ಊನವಾದವುಗಳನ್ನು ಗುಣಪಡಿಸನು ನೆಟ್ಟಗಿರುವವುಗಳನ್ನು ಸಾಕನು ಕೊಬ್ಬಿ ಕೊಬ್ಬಿದ್ದವುಗಳನ್ನು ಕೊಬ್ಬಿದ್ದ ಮಾಂಸವನ್ನು ತಿನ್ ತಿಂದು ತಿನ್ನುವನು ಕುರಿಗಳ ಗೊರಸ್ತುಗಳನ್ನು ಚೂರು ಚೂರು ಮಾಡುವನು ಮಂದೆಯ ಮಂದೆಯನ್ನು ಕಾಯಿದೆ ಬಿಟ್ಟು ಬಿಟ್ಟು ತರ ಅಹ್ ತ ತರವಲ್ಲದ ಕುರುಬನ ಗತಿಯನ್ನು ಏನು ಹೇಳದಿ ಖಡ್ಗವು ಅವನ ತೋಳಿಗೂ ಬಲಗಣ್ಣಿಗೂ ಸಾಕುವುದು ಅವನ ತೋಳು ತೀರ ಒಣಗಿ ಹೋಗು ಹೋಗುವುದು ಅವನ ಬಲಗಣ್ಣು ಪೂರ ಮೊಬ್ಬಾಗುವುದು ಈಗ ಹನ್ನೆರಡನೇ ಅಧ್ಯಾಯ ಒಂದರಿಂದ ಏಳವರೆಗೂ ಸರದಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊಂತೀನಿ ಜಕೇರಿಯಾ ಅಧ್ಯಾಯ ಶತ್ರುಗಳಿಗೆ ವಿಷಯವಾಗಿ ಅಪಾಯವಾಗಿ ನೋಡಿದ ದೈವ ಆಕಾಶ ಮಂಡಲವನ್ನು ಹರವಿ ಭೂಲೋಕಕ್ಕೆ ಅಸ್ಥಿವಾರವನ್ನ ಹಾಕಿ ಮನುಷ್ಯನೊಳಗೆ ಜೀವಾತ್ಮವನ್ನು ಸೃಷ್ಟಿಸುವ ಯಹೋವನು ಇಂದೆನ್ನುತ್ತಾನೆ ಆಹಾ ನಾನು ಎರುಸಲೇಮನ್ನು ಸುತ್ತ ಸುತ್ತಣ ಸಕಲ ಜನಾಂಗಗಳಿಗೆ ಅಮಲೇರಿಸಿ ಹೋಲಾಡಿಸುವ ಬೋಗುಣಿಯನ್ನಾಗಿ ಮಾಡುವೆನು ಎರುಸಲೇಮಿಗೆ ಮುತ್ತಿಗೆ ಹಾಕುವ ಯಹುದಕ್ಕೂ ಇಕ್ಕಟ್ಟಾಗುವುದು ಆ ದಿನದಲ್ಲಿ ನಾನು ಎರುಸಲೇಮನ್ನು ಸಮಸ್ತ ಜನಗಳಿಗೂ ಭಾರಿ ಬಂಡೆಯನ್ನಾಗಿ ಮಾಡುವೆನು ಅದನ್ನೆತ್ತುವವರೆಲ್ಲರಿಗೂ ಕಡುಗಾಯಾಗುವುದು ಲೋಕದ ಸಕಲ ರಾಜ್ಯಗಳು ಅದನ್ನೆತ್ತಿ ಹಾಕಲು ಕೂಡಿ ಬರುವವು ಎಹೋವನ್ನು ಇಂತೆನ್ನುತ್ತಾನೆ ಆ ದಿನದಲ್ಲಿ ನಾನು ಎಲ್ಲಾ ಕುದುರೆಗಳಿಗೆ ತಬ್ಬಿಬ್ಬನ್ನು ಉಂಟು ಮಾಡುವೆನು ಸವಾರರನ್ನು ಭ್ರಮೆಗೊಳಿಸುವೆನು ಯಹುದ ವಂಶವನ್ನು ಕಟಾಕ್ಷಿಸಿ ಜನಾಂಗಗಳ ಅಶ್ವಗಳನ್ನೆಲ್ಲ ಕುರುಡು ಮಾಡುವೆನು ಆಗ ಕುಲ ಕುಲಪತಿಗಳು ಮನಸ್ಸಿನೊಳಗೆ ಎರುಸೀಮಿನವರು ತಮ್ಮ ದೇವರು ಸೇನಾದೀಶ್ವರನು ಕೇಳಿಸ್ತಿದೆಯೆಲ್ರಿಗೂ ಕೇಳಿಸ್ತಾ ಇತ್ತೀಶ್ವರನು ಸೇನಾಧೀಶ್ವರನು ಆದ ಯಹೋವನಲ್ಲಿ ಬಲಗೊಂಡು ನಮಗೆ ತ್ರಾಣವಾಗಿದ್ದಾರೆ ಅಂದುಕೊಳ್ಳುವರು ಆ ದಿನದಲ್ಲಿ ನಾನು ಯಹೂದದ ಕುಲಪತಿಗಳನ್ನು ಸೌದೆಯ ದಿನ ಅಗ್ಶೇಕೆಯನ್ನಾಗಿಯೂ ಸಿವುಡುಗಳನ್ನು ನೋಡುವಣ ಪಂಜ ಪಂಜನ್ನಾಗಿಯೂ ಮಾಡುವೆನು ಅವರು ಸುತ್ತಣ ಜನಾಂಗಗಳೆಲ್ಲ ಎಡಬಲಗಳಲ್ಲಿ ನುಂಗಿಬಿಡುವರು ಎರುಸಲೇಮಿನವರು ತಮ್ಮ ಸ್ಥಳವಾದ ಎರುಸಲೇಮಿನಲ್ಲೇ ಇನ್ನೂ ವಾಸಿಸುವರು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಈಗ ಗೌರಮ್ಮ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಈಗ ಹಲೋ ಕೇಳಿಸಿದೆ ಸಿಸ್ಟರ್ ಕೇಳಿಸಿದೆ ಅಂದ್ರೆ ಸಮೃತ ಇಲ್ಲ ನನ್ಗೆ ಓದಕ್ಕೆ ಬೇಗ ಓದಕ್ ಬರಲ್ಲ ಓಕೆ ಸಿಸ್ಟರ್ ನಿಧಾನಕ್ಕೆ ಹೋದ ಸಿಸ್ಟರ್ ನಿಧಾನಕ್ಕೆ ಓದಿ ಸಿಸ್ಟರ್ ಪರವಾಗಿಲ್ಲ

ಸಿಸ್ಟರ್ ಸಿಸ್ಟರ್ ಓಕೆ ವಂಶದವರ ಮಹಿಮೆಯು ಎರಸಲೇಮಿನವರ ಮಹಿಮೆಯೇ ಯೋಧದ ಮಹಿಮೆಯನ್ನು ಮೀರದಂತೆ ಯಹೋವನು ಯಹೋದ ಪಾಳೆಗಳಿಗನ್ ಮೊದಲು ಜಯವನ್ನುಂಟು ಮಾಡುವನು ಆ ದಿನದಲ್ಲಿ ಯಹೋವನು ಎರಸಲೇಮಿನವರನ್ನು ಸುತ್ತಲೂ ಕಾಪಾಡುವನು ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವಿದನಂತಿರುವನು ದಾವಿದ ವಂಶವು ದೇವರಂತೆ ಯಹೋನ ದೂತನ ಹಾಗೆ ಅವರಿಗೆ ಮುಂದಾಳಾಗುವುದು ಎರಸಲೇಮಿನ ಮೇಲೆ ಬೀಳುವ ಎಲ್ಲ ಜನಾಂಗಗಳ ಧ್ವಂಸಕ್ಕೆ ಆ ದಿನದಲ್ಲಿ ಕೈ ಹಾಕುವೆನು ಇಸ್ರೇ ಪಶ್ಚಾತಾಪ ಪಶ್ಚಾತ್ತಾಪ ದಾವಿದ ವಂಶದಲ್ಲಿರುವ ದಾವಿದ ವಂಶದವರಲ್ಲಿಯೂ ಎರಸಲೇಮಿನಲ್ಲಿರುವ ಎರಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು ತಾವು ಇರಿದನ್ ಇರಿದವನನ್ನು ದಿಟ್ಟಿಸಿ ನೋಡುವರು ಇದ್ದೊಬ್ಬರು ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗೆ ಗೋಳಾಡುವರು ಚೊಚ್ಚಲು ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು ಮೆಗ್ಗೆ ಮೆಗೆದೋಮಿನ ತಗ್ಗಿನೊಳಗೆ ಅದೇ ದೌರ್ಯಮೋಮಿನಲ್ಲಿ ಗೋಳಾಡುವಂತೆ ಎರಸಿಲೇಮಿನಲ್ಲಿ ಆ ದಿನ ದೊಡ್ಡ ಗೋಳಾಟವಾಗುವುದು ದೇಶವೆಲ್ಲ ಗೋಳಾಡುವುದು ಒಂದೊಂದು ಕುಟುಂಬವು ಬೇರೆ ಬೇರೆ ಗೋಳಾಡುವುದು ದಾವಿದ ವಂಶದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ನಾತನ ವಂಶದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಲೇವಿ ವಂಶದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಶಿಮಿಯ ಸಂತಾನದ ಕುಟುಂಬವು ಬೇರೆ ಅದರಲ್ಲಿ ಹೆಂಗಸರು ಗಂಡಸರು ಬೇರೆ ಬೇರೆ ಮಿಕ್ಕ ಕುಟುಂಬಗಳೆಲ್ಲ ಬೇರೆ ಬೇರೆ ಒಂದೊಂದರಲ್ಲಿಯೂ ಹೆಂಗಸರು ಗಂಡಸರು ಬೇರೆ ಬೇರೆ ಹೀಗೆ ಬೇರೆ ಬೇರೆಯಾಗಿಯೇ ಗೋಳಾಡುವರು ಅಮೇನ್ ಈಗ हदमोर ने दिया या हदमोर ने दिया या जी पछेट रोती रसिस्ता ब्रदर नान होती नहीं सिस्टर फुल होती रा ब्रदर नान रबे कस रोती नहीं ओ ओके सिस्टर अजना हदमोर ने दिया या पोर्टिया वोट सिस्टर सरे ब्रदर ಆ ದಿನದಲ್ಲಿ ಆ ದಿನದಲ್ಲಿ ಪಾಪ್ ಪಾಪವನ್ನು ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವಿದ ವಂಶದವರಿಗೂ ಎರಸಲೇಮಿನವರಿಗೂ ತೆರೆದಿರುವುದು ಸೇನಾಧೀಶ್ವರ ಯಹುವನು ಹಿಂತೆನ್ನುತ್ತಾನೆ ಆ ದಿನದಲ್ಲಿ ನಾನು ವಿಗ್ರಹಗಳನ್ನು ದೇಶದೊಳಗಿಂದ ನಿರ್ನಾಮ ಮಾಡುವೆನು ಅವು ಇನ್ನು ಯಾರ ನೆನ ನೆನಪಿಗೂ ಬಾರವು ಅಲ್ಲದ ಪ್ರವಾದಿಗಳನ್ನು ದುರಾತ್ಮವನ್ನು ದೇಶದೊಳಗಿಂದ ತೊಲಗಿಸಿ ಬಿಡುವೆನು ಆಗ ಯಾವನಾದರೂ ಮತ್ತೆ ಪ್ರವಾದನೆ ಮಾಡಿದರೆ ಅವನ ಎತ್ತ ತಾಯಿ ತಂದೆಗಳು ಅವನಿಗೆ ನಿನ್ನುಳಿಯಬೇಡ ಯಹುವನ ಹೆಸರೆತ್ತಿ ಸುಳ್ಳಾಡುತ್ತಿ ಎಂದು ಹೇಳಿ ಆ ಎತ್ತ ತಾಯಿ ತಾಯಿ ತಂದೆಗಳೇ ಅವ ಅವನ ಪ್ರವಾದನೆಯ ನಿಮಿತ್ತ ಅವನನ್ನು ಹಿರಿದು ಬಿಡುವರು ಆ ದಿನದಲ್ಲಿ ಯಾವ ಪ್ರವಾದಿಯೇ ಆಗಲಿ ಪ್ರವಾದನೆ ಮಾಡಬೇಕೆಂದಿರುವಾಗ ತನಗಾದ ದರ್ಶನವನ್ನು ಪ್ರಕಟಿಸಲು ನಾಚಿಕೆ ಪಡುವನು ಯಾವನು ಮೋಸಕ್ಕಾಗಿ ಕಂಬಳಿಯನ್ನು ಹೊದ್ದುಕೊಳ್ಳನು ಒಬ್ಬನು ನಾನು ಪ್ರವಾದಿಯಲ್ಲ ಹೊಲದ ಕೆಲಸದವನು ಚಿಕ್ಕತನದಿಂದಲೂ ಗೇಲಮ್ಮನಾಗಿದ್ದೇನೆ ಎಂದು ಹೇಳಲು ಮತ್ತೊಬ್ಬನು ಅವನನ್ನು ನಿನ್ನ ಎದುರು ಮೇಲಿನ ಈ ಗಾಯಿಗಳೇನು ಎಂದು ಕೇಳಿದರೆ ಆ ಮಿತ್ರರ ಮನೆಯ ಮನೆಯಲ್ಲಿ ನನಗಾದ ಗಾಯಗಳು ಎಂದುತ್ತರ ಕೊಡುವನು ಮುಂದೆಗಾಗುವ ಹಿಂಸೆ ಶೇಷಕ್ಕೆ ಲಭಿಸುವ ಸುಫಲ ಸೇನಾಧೀಶ್ವರೇ ಅವನು ಹಿಂತೆನ್ನುತ್ತಾನೆ ಖಡ್ಗವೇ ನಾನು ನೇಮಿಸಿದ ಕುರುಬನು ನನ್ನ ಸಂಗಡಿಗನು ಆಗಿರುವವನಿಗೆ ವಿರುದ್ಧವಾಗಿ ಎಚ್ಚರಗೊಳ್ಳುವ ಎಚ್ಚರಗೊಳ್ಳು ಕುರುಬನನ್ನು ಒಡೆ ಕುರಿಗಳು ಚದರಿ ಹೋಗುವವು ಆ ಮರಿಗಳ ಮೇಲೂ ಕೈ ಮಾಡಬೇಕೆಂದಿದ್ದೇನೆ ದೇಶದೊಳಗೆಲ್ಲ ಮೂರರಲ್ಲಿ ಒಂದು ಭಾಗದವರು ಹತರಾಗಿ ಸಾಯುವರು ಮೂರನೇ ಭಾಗದವರು ಅಲ್ಲಿ ಉಳಿವರು ಇದು ಯಹುವನ ನೋಡಿ ಈ ಮೂರನೇ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು ಬಂಗಾರದ ಹಾಗೆ ಶುದ್ಧಿ ಮಾಡುವೆನು ಅವರು ನನ್ನ ಹೆಸರಿತಿ ಪ್ರಾರ್ಥಿಸುವರು ನಾನು ಹಾಲಿಸುವೆನು ನಾನು ಇವರು ಇವರು ನನ್ನ ಜನರು ಅಂದುಕೊಳ್ಳುವೆನು ಅವರು ನಮ್ಮ ದೇವರಾದ ಯಹುವನೇ ಅನ್ನುವರು ಥ್ಯಾಂಕ್ ಯು ಬ್ರದರ್ ಓಕೆ ಥ್ಯಾಂಕ್ ಯು ಸಿಸ್ಟರ್ ಈಗೇರಿಯ

ಒಂದ್ ನಿಮಿಷ ಸಿಸ್ಟರ್ ಒಂದ ಮೂರನೇವರೆಗ ಶಕುಂತಲಮ್ಮಿ ಓದಬೇಕಂತ ಕೇಳ್ಕೊತೀ ಮ್ಯಾಗೆ ಸಿಸ್ಟರ್ ಒಂದ್ರಿಂದ ಏಳನೇ ಸಾರಿ ಒಂದ್ರಿಂದ ಒಂದೇ ಒಂದ್ರಿಂದ ಏಳನೇ ವಚನವರೆಗೂ ಹೋದ್ರಿ ಸಿಸ್ಟರ್ ಎರುಸಲೇಮಿನ ಅದ್ಭುತ ರಕ್ಷಣೆ ಶತ್ರು ಧ್ವಂಸ ಹಿಯೋನೆ ವ್ಯುಹೋವನ್ನು ನೇಮಿಸಿದ ದಿನವೂ ಬರುತ್ತಿದ್ದೇವೆ ಸೋರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು ನಾನು ಸಕಲ ಜನಾಂಗಗಳನ್ನು ಎರುಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು ಅವು ಪಟ್ಟಣವನ್ನು ಕ್ರಮಿಸಿಕೊಂಡು ಆಕ್ರಮಿಸಿಕೊಂಡು ಮನೆಗಳನ್ನು ಸೋರೆ ಮಾಡಿ ಹೆಂಗಸರನ್ನು ಕೆಡಿಸುವವು ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು ಮಿಕ್ಕವರೋ ಪಟ್ಟಣದಲ್ಲಿ ಉಳಿಯುವರು ಆಗ ಯೋಹವನ್ನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು ಎರುಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿನಿಂದ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು ಗುಡ್ಡದ ಅರ್ಧ ಭಾಗವು ಬಡಗಲಿಗೆ ಅರ್ಧ ಭಾಗವು ತೆಂಕಲಿಗೆ ಸರಿದು ಹೋಗ್ ಸರಿದುಕೊಳ್ಳುವುದು ನೀವು ನನ್ನ ಗುಡ್ಡಗಳ ನಡುವಣ ಆ ಡೊಂಗದೊಳಗೆ ಓಡಿ ಹೋಗಿರಿ ಏಕೆಂದರೆ ಆ ಡೊಂಗರವು ಆಚೆಲಿಗೆ ಮೆಟ್ಟಿರುವುದು ಯಹೂದದ ಅರಸನಾದ ಉಜ್ಜಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಹೋದಂತೆಯೇ ಓಡಿ ಹೋಗಿರಿ ಆಗ ನನ್ನ ದೇವರಾದ ಯೋಹವನ್ನು ಸಮಸ್ತ ದೇವದೂತ ಸಮೇತ ಬರುವನು ಆ ದಿನದಲ್ಲಿ ಬೆಳಕಿರದು ಜ್ಯೋತಿಗಳು ಉಡುಗಿ ಹೋಗುವವು ಇಂತಹ ದಿನವೂ ಒಂದೇ ಅದು ಯಹೋವನಿಗೆ ಗೊತ್ತು ಅದು ಹಗಲು ಅಲ್ಲ ಇರುಳು ಅಲ್ಲ ಆದರೆ ಸಂಜೆ ವೇಳೆಯಲ್ಲಿ ಬೆಳಕಾಗುವುದು ಆ ದಿನದಲ್ಲಿ ಜೀವಕರವಾದ ಜಲ ಪ್ರವಾಹವು ಎರಸಲೇಮಿನೊಳಗಿಂದ ಹೊರಡುವುದು ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು ಬೆಂಗುವನು

ಆ ದಿನದಲ್ಲಿ ಯೋಹಾವನೆ ಎಂಬನೆ ದೇವರೆಂದು ಆತನ ಹೆಸರು ಹೆಸರೊಂದಿ ಹೆಸ ಹೆಸರೊಂದೇ ಸುತಿಸು ಸುತಿಸುವ ಸುತಿಸುವೆಂದು ಎಲ್ಲರಿಗೂ ತಿಳಿದಿರುವುದು ಆಗ ದೇಶವು ಗೇಬಾದಿಂದ ಗೇಬಾದಿಂದ ಎರಸಲೇಮಿಗೆ ತೆಂಗಲ್ಲಿರುವ ರಿಮ ರಿಮೋನಿನ ವರೆಗೂ ತಗ್ಗಾಗಿ ಮಾರ್ಪಡುವುದು ಬಾಗಿಲಿಂದ ಪೂರ್ವ ಕಾಲದ ಬಾಗಿಲಿನ ಸ್ಥಳದವರೆಗೂ ಮೂಲೆ ಮೂಲೆಯ ಬಾಗಿಲಿನ ತನಕ ಅನಾ ಅನಾನನೆ ಅನಾನನಲ್ ಅನ್ ಅನಾನೆ ಅನಾನಿಲನ ಗುರುಜಿನ ಗುರುಜಿನಿಂದ ಹರಸನ ದ್ರಾಕ್ಷಾಯ ಅಲೆಗಳ ಪರಿ ಪರಿಯಂತ ಇದು ಕಡೆಯ ಎತ್ತರದಲ್ಲಿ ನಿಂತಿರುವುದು ಅದರಲ್ಲಿ ಜನರು ತುಂಬಾ ವಾಸಿಸುವರು ಇನ್ನು ಶಾಪವಿ ಶಾಪವಿರದು ಎರಸಲೇಮು ನೆಮ್ಮದಿಯಾಗಿ ನೆಲೆಯ ನೆಲೆಗೊಂಡಿರುವುದು ಹೆರಸಲೇಮಿನ ಮೇಲೆ ಯುದ್ಧ ಮಾಡಿದ್ದ ಸಕಲ ಜನಾಂಗಗಳಿಗೂ ಯೋಹಾವನು ಈ ವ್ಯಾಧಿಯನ್ನು ತಗಲಿಸ್ ತಗಲಿಸುವನು ಹೆಜ್ಜೆಯ ಮೇಲೆ ನಿಂತ 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 ಹಾಗೆಯೇ ಅವರ ಮಾಂ ಅವರ ಮಾಂಸವು ಕೊಳೆತು ಹೋಗುವುದು ಕಣ್ಣು ಗುಣಿಯಲ್ ಕಣ್ಣು ಗುಣಿಯಲ್ಲೇ ಉಗು ಉಂಗು ಉಂಗುವುದು ನಾಲಿಗೆಯು ಬಾಯಲ್ಲೇ ಕ್ಷಯಿಸುವುದು ಆ ದಿನದಲ್ಲಿ ಯೋಹಾವನ್ನು ಉಂಟು ಮಾಡುವ ದೊಡ್ಡ ಗಲಿಬಿಲಿಯು ಅವರಲ್ಲಿ ಹರಡುವುದು ಒಬ್ಬರ ಕೈಯನ್ನೊಬ್ಬರು ತಡೆ ತಡೆ ಹಿಡಿಯುವರು ಒಬ್ಬರ ಮೇಲೊಬ್ಬರು ಕೈ ಎತ್ತುವರು ಯಹುದ್ದವು ಹೆರಸಲೇಮಿನ ಪರ ಪರವಾಗಿ ಯುದ್ಧ ಮಾಡುವುದು ಸುತ್ತಣ ಸಕಲ ಜನಾಂಗಗಳ ಆಸ್ತಿಯು ಅಂದರೆ ಬೆಳ್ಳಿ ಬಂಗಾರ ಬಟ್ಟೆಗಳು ರಾಸಿ ರಾಸಿಯಾಗಿ ಚಾಚಲ್ಪಡುವವು ಜನಾಂಗಗಳಿಗೆ ತಗಲ ತಗಲುವಂತ ವ್ಯಾಧಿಯೇ ಕುಂದರೆ ಕುದುರೆ ಆಸರುಗತ್ತೆ ಒಂಟೆ ಕತ್ತೆ ಅಂತೂ ಆ ಪಾ ಪಾಳೆಯಗಳಲ್ಲಿ ಪಾಳೆಯಗಳಲ್ಲಿನ ಸಮಸ್ತ ಪಶುಗಳಿಗೂ ತಗಲುವುದು ಅನಂತರ ಎರಸಲೇಮಿನ ಮೇಲೆ ಬಿದ್ದ ಸಕಲ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ಸೇನಾದೀಶ್ವರ ಯೋಹಾವನೆಂಬ ರಾಜಾದಿ ರಾಜನನ್ನು ಆರಾಧಿಸುವುದಕ್ಕೂ ಪಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷವೂ ಹೊರಟು ಬರುವು ಬರುವರು ಲೋಕದ ಸಮಸ್ತ ಕುಲಗಳಲ್ಲಿ ಕುಲಗಳಲ್ಲಿ ಯಾವ ಕುಲದವರು ಸೇನಾದೀಶ್ವರ ಯೋಹಾವನೆಂಬ ರಾಜಾದಿ ರಾಜನನ್ನು ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ ಐಗುಪ್ತ ಕುಲದವರು ಒರಟು ಬಾರ ಬಾರದಿದ್ದರೆ ಪಣಶಾಲೆಗಳ ಹಬ್ಬ ಹಬ್ಬವನ್ನು ಆಚರಿಸುವುದಕ್ಕೆ ಬಾರದಿರುವ ಜನಾಂಗಗಳಿಗೆ ಯೋಹವನ್ನು ತಗಲಿಸುವ ಬಾಧೆಯು ಅವರಿಗೆ ತಗಲುವುದು ಐಗುಪ್ತಕ್ಕೂ ಪಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಬಾರ ಬಾರದಿರುವ ಸಕಲ ಜನಾಂಗಗಳಿಗೂ ಸಂಭವಿಸುವ ದಂಡನೆಯೂ ಇದೆ ಎರಸಲೀಮಿನ ಪೂರ್ಣ ಪೂರ್ಣ ಪರಿಶುದ್ಧತೆ ಆ ಆ ದಿನದಲ್ಲಿ ಯೋಹಾವನಿಗೆ ಮೀಸಲು ಎಂಬ 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 ಲಿಪಿ ಲಿಪಿಯು ಕುದು ಕುದುರೆಗಳ ಗಂಟೆ ಗಂಟೆಗಳ ಮೇಲೂ ಕೆತ್ತಿರುವು ಕೆತ್ತಿರುವುದು ಯೋಹಾವನ ಆಲಯದ ಪಾತ್ರೆಗಳೆಲ್ಲವೂ ಯಜ್ಞವೇದಿಯ ಪಕ್ಕದ ಬೋಗೋಣಿಗಳಂತೆ ಪರಿಶುದ್ಧವಾಗಿರುವುದು ಇರುವವು ಅಲ್ಲದೆ ಎರೆಸಲೇಮಿನಲ್ಲಿಯೂ ಯಹುದ್ದದಲ್ಲಿಯೂ ಇರುವ ಸಕಲ ಪಾತ್ರೆಗಳು ಸೇನಾಧೀಶ್ವರನ ಯೋಹಾವನಿಗೆ ಮೀಸಲಾಗಿರುವವು ಯಜ್ಞ ಮಾಡುವವರೆಲ್ಲರೂ ಬಂದು ಅವುಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಬೇಯಿಸುವರು ಆ ದಿನದಲ್ಲಿ ಸೇನಾಧೀಶ್ವರ ಯೋಹಾವನ ಆಲಯದೊಳಗೆ ಯಾವ ವ್ಯಾಪಾರಿಯೂ ಇರನು ಈಗ ಕೊನೆ ಪ್ರೇರಣ್ ಮಾಡ್ಬೇಕಂತ ಶಾಂತಮ್ಮ ಕೇಳ್ಕೊಂತೀನಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಲೋಕದಲ್ಲಿರುವ ಈ ಹೋ ದೇವರೇ ನೀವು ಒಳ್ಳೆ ನಿಮಗೆ ಆಗಿ ನಿಮಗೆ ಸ್ತೋತ್ರ ಚಿಕ್ಕ ಹಿಂಡಾಗಿ ತಂದೆ ಅದೇ ದೇವರೇ ನಮ್ಮನ್ನ ಕೂಡಿಸಿ ಅಪ್ಪ ಬೈಬಲ್ ರೀಡಿಂಗ್ ಮಾಡುವಂತೆ ಅಪ್ಪ ಮಗನ ಜೋಶವನ್ನು ಕರ್ತಾನೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದೀರಪ್ಪ ನಮ್ಮನ್ನು ಬಲಪಡಿಸಿ ಆಶೀರ್ವಾದಿಸು ಅಪ್ಪ ನಮ್ಗೆ ಓದಿಸುವಂತೆ ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಓದಿರುವಂತ ಎಲ್ಲ ನಮ್ಮ ಸಹೋದರಿನ ಬಲಪಡಿಸು ಆಶೀರ್ವದಿಸು ತಂದೆ ದೇವರ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಾವು ಈ ಚಿಕ್ಕ ಹೆಂಡಲಿ ಒಬ್ಬರಾಗಿ ನಾವು ಜೀವಿಸೋದಿಕ್ಕೆ ಬೇಕಾದಂತ ಆಶೀರ್ವಾದವನ್ನು ನಮಗೆ ನಮ್ಮ ಸಭೆಯನ್ನ ಆಶೀರ್ವದಿಸು ಸಭಾ ಸೇವಕರನ್ನ ಬಲಪಡಿಸು ಅವರ ಸೇವೆಯನ್ನು ಕೂಡ ತಂದೆಯಾದ ದೇವರೇ ಮಗನಾದ ಯೇಸುಕ್ರಿಸ್ತನ ಕ್ರಿಸ್ತನ ಅಭಿವೃದ್ಧಿ ಅಭಿವೃದ್ಧಿಯಾಗಲಿ ಆ ಕುಟುಂಬಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕೂಡಿ ಬಂದಿರುವಂತ ಎಲ್ಲಾ ನಮ್ಮ ಸಹೋದರರಿಗಾಗಿ ಸ್ತೋತ್ರ ಮಾಡ್ತೀನಿ ಒಬ್ಬೊಬ್ಬರನ್ನು ಕುಟುಂಬಗಳನ್ನ ಆಶೀರ್ವದಿಸಬೇಕೆಂದು ನಾನು ಚಿಕ್ಕ ಪ್ರಾರ್ಥನೆ ನಮ್ಮ ಮುದ್ದು ರಕ್ಷಕನಾಗಿ ಕೊಟ್ಟಂತ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಜೀವಳ ತಂದೆ